ಸರ್, ಈಗ ವೈದ್ಯಕೀಯ ಸಚಿವ ಶರತ್ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಅದು ನನಗೇನ ಗೊತ್ತಿಲ್ಲ. ಈಗ ಫಸ್ಟ್ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮ್ಮತಿದ್ದಾರೆ, ಅವರು ಉತ್ತರ ಕೊಟ್ಟಾರೆ. ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನ ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋ. ನಾನು ಆ ಜಿಲ್ಲೆಯವನು, ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು, ಅದಕ್ಕೆ ನಮ್ಮೂರಿಗೆ, ನಾನು ಕನಕಪುರಕ್ಕೆ ಹೋಗಕ್ ಆಸೆ, ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ, ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ ಅಂತ ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ ಅದಕ್ಕೆ ಯಾರು ಏನೇನ್ ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ? ಎದುರಿಸಿ ಪದರಿಸಿ ಇಡಿ ಸಿಬಿಐ ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಇಡಿ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರು ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ರಾಹುಲ್ ಗಾಂಧಿ ಅವರು ಇವೆಲ್ಲ ನೋಡಿದ್ದಾರೆ. ರಾಹುಲ್ ಗಾಂಧಿ ಯಾವ್ದಕ್ಕೂ ಹೆದರುದಿಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಅವ್ರು ಏನು ತಪ್ಪು ಮಾಡಿಲ್ಲ. ಸರ್, ಈಗ ವೈದ್ಯಕೀಯ ಸಚಿವ ಶರತ್ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಅದು ನನಗೇನ ಗೊತ್ತಿಲ್ಲ. ಈಗ ಫಸ್ಟ್ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮ್ಮತಿದ್ದಾರೆ, ಅವರು ಉತ್ತರ ಕೊಟ್ಟಾರೆ. ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನ ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋ. ನಾನು ಆ ಜಿಲ್ಲೆಯವನು, ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು, ಅದಕ್ಕೆ ನಮ್ಮೂರಿಗೆ, ನಾನು ಕನಕಪುರಕ್ಕೆ ಹೋಗಕ್ ಆಸೆ, ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ, ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ ಅಂತ ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ ಅದಕ್ಕೆ ಯಾರು ಏನೇನ್ ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ? ಎದುರಿಸಿ ಪದರಿಸಿ ಇಡಿ ಸಿಬಿಐ ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರು ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ರಾಹುಲ್ ಗಾಂಧಿ ಅವರು ಇವೆಲ್ಲ ನೋಡಿದ್ದಾರೆ. ರಾಹುಲ್ ಗಾಂಧಿ ಯಾವ್ದಕ್ಕೂ ಹೆದರುದಿಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಅವ್ರು ಏನು ತಪ್ಪು ಮಾಡಿಲ್ಲ. ಸರ್, ಈಗ ವೈದ್ಯಕೀಯ ಸಚಿವ ಶರತ್ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಅದು ನನಗೇನ ಗೊತ್ತಿಲ್ಲ. ಈಗ ಫಸ್ಟ್ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮ್ಮತಿದ್ದಾರೆ, ಅವರು ಉತ್ತರ ಕೊಟ್ಟಾರೆ. ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನ ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋ. ನಾನು ಆ ಜಿಲ್ಲೆಯವನು, ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು, ಅದಕ್ಕೆ ನಮ್ಮೂರಿಗೆ, ನಾನು ಕನಕಪುರಕ್ಕೆ ಹೋಗಕ್ ಆಸೆ, ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ, ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ ಅಂತ ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ ಅದಕ್ಕೆ ಯಾರು ಏನೇನ್ ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ? ಎದುರಿಸಿ ಪದರಿಸಿ ಇಡಿ ಸಿಬಿಐ ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಇಡಿ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರು ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ರಾಹುಲ್ ಗಾಂಧಿ ಅವರು ಇವೆಲ್ಲ ನೋಡಿದ್ದಾರೆ. ರಾಹುಲ್ ಗಾಂಧಿ ಯಾವ್ದಕ್ಕೂ ಹೆದರುದಿಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಅವ್ರು ಏನು ತಪ್ಪು ಮಾಡಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.